ನಮಸ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಪರಿಚಿತವಾಗಿರುವಂತಹ ಈ ಸೊಪ್ಪು ದೊಡ್ಡ ಪತ್ರೆ ಅಥವಾ ಸಾಂಬ್ರಾಣಿ ಎಂದು ಕರೆಯುವಂತಹ ಈ ಸೊಪ್ಪಲ್ಲಿ ಇದು ನಾರಿನಾಂಶ ಜೀವಸತ್ವ ಹಾಗೂ ಕಬ್ಬಿಣಾಂಶಗಳ ಆಗರವಾಗಿರುವ ಈ ಸಾಂಬ್ರಾಣಿ ಸೊಪ್ಪನ್ನು ಹಾಗೇ ಜಗಿದು ತಿನ್ನಬಹುದು ಎಲೆಗಳಿಂದ ಕಷಾಯ ಮಾಡಿ ಕುಡಿದರೆ ಕೆಮ್ಮು ಉಬ್ಬಸ ಕಡಿಮೆಯಾಗುತ್ತದೆ ದೊಡ್ಡ ಪತ್ರೆಯ ರಸವನ್ನು ಸೇರಿಸಿ ತಲೆಗೆ ಹಚ್ಚುವುದರಿಂದ ತಲೆಯು ತಂಪಾಗುತ್ತದೆ ಎಲೆಗಳನ್ನು ಚಟ್ನಿ ತಂಬುಳಿ ಮುಂತಾದವುಗಳನ್ನು ಮಾಡಿ ಸೇವಿಸಿದರೆ ಉತ್ತಮ ಆರೋಗ್ಯವನ್ನು ಪಡೆಯಲು ಸಹಾಯಕವಾಗುತ್ತದೆ ಆರೋಗ್ಯದ ಗಣಿಯಾಗಿರುವ ದೊಡ್ಡ ಪತ್ರೆಯನ್ನು ಮನೆಯ ಹಿತ್ತಲಲ್ಲಿ ಬೆಳೆಸುವುದರಿಂದ ಹಲವಾರು ರೀತಿಯ ಉಪಯೋಗವನ್ನು ಪಡೆಯಬಹುದು ಮನೆಯ ಹಿತ್ತಲಿನಲ್ಲಿದ್ದ ಗಿಡವನ್ನೇ ಜ್ವರ ಶೀತ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಮದ್ದಾಗಿ ಬಳಸಿಕೊಳ್ಳಬಹುದು ಇಂತಹ ಒಂದು ಔಷಧೀಯ ಸಸ್ಯಗಳಲ್ಲಿ ದೊಡ್ಡ ಪತ್ರೆಗೆ ಮಹತ್ವವಾದ ಸ್ಥಾನ ಇದನ್ನು ಸಾಂಬ ಸಾಂಬ್ರಾಣಿ ಸಂಬಾರ ಬಳ್ಳಿ ಅಜವಾನದೆಲೆ ಕರ್ಪೂರವಳ್ಳಿ ಚೆಂಪರವಳ್ಳಿ ಹೀಗೆ ಹಲವು ಹೆಸರುಗಳಿಂದ ಕರೆಯುತ್ತಾರೆ ಎಲೆಗಳು ದಪ್ಪವಾಗಿದ್ದು ನೀರಿನ ಅಂಶ ಹೆಚ್ಚಿರುತ್ತದೆ ಎಲೆಗಳನ್ನು ಕೊಯ್ದು ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸಿದಾಗ ನಿಮಗೆ ಹಿಂಡಿದರೆ ನೀರು ಸಿಗುತ್ತದೆ ಮಕ್ಕಳಿಗೆ ಜ್ವರ ಬಂದಾಗ ದೊಡ್ಡ ಎಲೆಯನ್ನು ಬಾಡಿಸಿ ನೆತ್ತಿಯ ಮೇಲೆ ಇಟ್ಟರೆ ಜ್ವರ ಇಳಿಯುತ್ತದೆ ದೊಡ್ಡ ಎಲೆಗಳ ರಸ ಮತ್ತು ಅಷ್ಟೇ ಪ್ರಮಾಣದ ಎಳ್ಳೆಣ್ಣೆಯನ್ನು ನಿತ್ಯ ತಲೆಗೆ ಹಚ್ಚುವುದರಿಂದ ಕಣ್ಣುರಿಯು ಕಡಿಮೆಯಾಗುತ್ತದೆ ಇನ್ನು ದೊಡ್ಡಪತ್ರೆ ಎಲೆಗಳನ್ನು ಜಜ್ಜಿ ರಸ ತೆಗೆದು ಜೇನಿನೊಂದಿಗೆ ಸೇರಿಸಿ ಕುಡಿಯುವುದರಿಂದ ಕಫ ಬೇದಿ ಕಡಿಮೆಯಾಗುತ್ತದೆ ಪದೇ ಪದೇ ಮಕ್ಕಳಲ್ಲಿ ಕಾಡುವಂತಹ ಕಫ ಕೆಮ್ಮು ಶೀತಕ್ಕೆ ಈ ಸಾಂಬ್ರಾಣಿಯ ನಾಲ್ಕೈದು ಎಲೆಗಳನ್ನು ಕೆಂಡದಲ್ಲಿ ಬಾಡಿಸಿ ರಸ ಹೆಂಡಿ ಜೇನು ಸೇರಿಸಿ ಕುಡಿಸಿದರೆ ಕೆಮ್ಮು ಕಫ ಕಡಿಮೆಯಾಗುತ್ತದೆ ಶೀತದಿಂದಾಗಿ ಮಕ್ಕಳಿಗೆ ಮಲಬದ್ಧತೆಯಾದರೆ ಎಲೆಗಳ ರಸದಲ್ಲಿ ಜೇನುತುಪ್ಪವನ್ನು ಬೆರೆಸಿ ಕುಡಿಸಬೇಕು ಒಂದು ವಾರದವರೆಗೆ ದೊಡ್ಡಪತ್ರೆ ಎಲೆಯ ರಸವನ್ನು ಸೇವಿಸುವುದರಿಂದ ಹಳದಿ ರೋಗವು ಕೂಡ ನಿವಾರಣೆಯಾಗುತ್ತದೆ ಇನ್ನು ಚೇಳು ಕಡಿದ ಜಾಗಕ್ಕೆ ದೊಡ್ಡಪತ್ರ ರಸವನ್ನು ಹಚ್ಚಿದರೆ ನೋವು ನಿವಾರಣೆಯಾಗುತ್ತದೆ ಅದರನ್ನು ಉಪ್ಪು ಸೇರಿಸಿ ತಿನ್ನುವುದರಿಂದ ಜೀರ್ಣಶಕ್ತಿಯು ಕೂಡ ಹೆಚ್ಚಾಗುತ್ತದೆ ಇನ್ನು ತುರಿಕೆ ಕಜ್ಜಿ ಅಥವಾ ಬೆವರು ಸಾಲೆ ಬಿದ್ದಾಗ ಅಂತಹ ಜಾಗಕ್ಕೆ ಹಸಿಯಾಗಿ ಸಾಂಬ್ರಾಣಿ ಎಲೆಗಳನ್ನು ಹಚ್ಚುವುದರಿಂದ ತುರಿಕೆ ಕೂಡ ಕಡಿಮೆಯಾಗುತ್ತದೆ ಪತ್ರೆಯ ರಸವನ್ನು ಮೊಸರಿನಲ್ಲಿ ಬೆರೆಸಿ ಮುಖ ಕೈ ಕಾಲುಗಳಿಗೆ ಹಚ್ಚಿಕೊಳ್ಳುವುದರಿಂದ ಕಾಂತಿಯುಕ್ತವಾಗಿ ಕಾಣಲು ಸಹಕಾರಿ ನಾರಿನಾಂಶ ಜೀವಸತ್ವ ಹಾಗೂ ಕಬ್ಬಿಣಾಂಶಗಳ ಆಗರವಾಗಿರುವ ಸಾಂಬ್ರಾಣಿ ಸೊಪ್ಪನ್ನು ಹಾಗೆಯೂ ಕೂಡ ನೀವು ಜಗಿದು ತಿನ್ನಬಹುದು ಇನ್ನು ಎಲೆಗಳಿಂದ ಕಷಾಯ ಮಾಡಿ ಕುಡಿದರೆ ಕೆಮ್ಮು ಉಬ್ಬಸ ಕಡಿಮೆಯಾಗುತ್ತದೆ ಇನ್ನು ಎಳ್ಳೆಣ್ಣೆ ದೊಡ್ಡಪತ್ರೆ ರಸವನ್ನು ಸೇರಿಸಿ ತಲೆಗೆ ಹಚ್ಚುವುದರಿಂದ ತಲೆಯು ತಂಪಾಗಿಯೂ ಕೂಡ ಇರುತ್ತದೆ ಹೀಗೆ ಅನೇಕ ಉತ್ತಮ ಆರೋಗ್ಯವನ್ನು ಪಡೆಯಲು ಸಾಧ್ಯವಾಗುವ ಈ ದೊಡ್ಡ ಪತ್ರೆ ಎಲೆಗಳನ್ನು ಚಟ್ನಿ ತಂಬುಳಿ ಮುಂತಾದವುಗಳನ್ನು ಮಾಡಿ ಕೂಡ ಸೇವಿಸಬಹುದು ಒಟ್ಟಿನಲ್ಲಿ ಈ ಸಾಂಬ್ರಾಣಿ ಇದೆಯಲ್ಲ ಸಾಂಬ್ರಾಣಿ ಸೊಪ್ಪು ಆರೋಗ್ಯದ ಗಣಿಯಾಗಿರುವ ಈ ಸಾಂಬ್ರಾಣಿಯನ್ನು ಮನೆಯ ಹಿತ್ತಲಿನಲ್ಲಿ ಬೆಳೆಸುವುದರಿಂದ ಹಲವು ರೀತಿಯ ಉಪಯೋಗವನ್ನು ಪಡೆಯಬಹುದು ಆದ್ದರಿಂದ ನೀವು ಕೂಡ ಈ ಸಾಂಬ್ರಾಣಿ ಗಿಡವನ್ನು ಒಂದು ಪಾಟ್ಗಳಲ್ಲಿ ಅಥವಾ ಗೋಣಿ ಚೀಲಗಳಲ್ಲಿ ಗ್ರೋಬ್ಯಾಗಳಲ್ಲಿ ಕೂಡ ಮನೆಗಳಲ್ಲಿ ಬೆಳೆಸಿಕೊಳ್ಳಿ ಮತ್ತು ನಿಮಗೆ ಅಗತ್ಯವಿದ್ದಾಗ ಇದನ್ನು ಉಪಯೋಗಿಸಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ